ಯುವ ಸಿನಿಮಾದ ಎರಡನೇ ಸಾಂಗ್ ರಿಲೀಸ್ ಡೇಟ್ ಬಂದೇ ಬಿಡ್ತು ಗುರು. ಎಸ್ ಫ್ರೆಂಡ್ಸ್, ನಮ್ಮ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ. ಈ ಸಿನಿಮಾವನ್ನ ಸಂತೋಷ್ ಆನಂದ್ ರಾಮ್ ಅವರು ಡೈರೆಕ್ಷನ್ ಮಾಡ್ತಾ ಇದ್ದು, ಹೊಂಬಾಳೆ ಬ್ಯಾನರ್ಲಿ ಬರ್ತಾ ಇರುವಂತಹ ನಮ್ಮ ಯುವರಾಜ್ ಕುಮಾರ್ ಅವರ ಚೊಚ್ಚಲು ಚಿತ್ರ ಅಂತಾನೆ ಹೇಳ್ಬೋದು. ಏಕೆಂದ್ರೆ ನಮ್ಮ ಯುವರಾಜ್ ಕುಮಾರ್ ಅವರು ಮೊದಲ ಬಾರಿಗೆ ನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಯುವ ಸಿನಿಮಾದಲ್ಲಿ. ಹಾಗೆ ಇತ್ತೀಚೆಗೆ ರಿಲೀಸ್ ಆದಂತಹ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾದ ಮೊದಲ ಸಾಂಗ್ ಒಬ್ಬನೇ ಶಿವ ಒಬ್ಬನೇ ಯುವ ಅನ್ನುವಂತಹ ಸಾಂಗ್ ಎಲ್ಲ ಕಡೆ ಒಂದು ದಾಖಲೆಯನ್ನು ಬರಿತಾ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಈ ಸಾಂಗನ್ನು ನೋಡಿದಂತಹ ದೊಡ್ಡ ದೊಡ್ಡ ಕಲಾವಿದರುಗಳು ಸಹ ಒಂದೊಳ್ಳೆ ರೆಸ್ಪಾನ್ಸನ್ನು ನೀಡಿದ್ದು, ಒಂದು ದೊಡ್ಡ ಮಟ್ಟದಲ್ಲೇ ಈ ಸಿನಿಮಾ ಒಂದೊಂದು ರೆಕಾರ್ಡ್ಗಳನ್ನು ಬರಿತಾ ಇದೆ. ಏಕೆಂದರೆ ದೊಡ್ಡ ಮನೆಯಿಂದ ಪುನೀತ್ ರಾಜ್ಕುಮಾರ್ ಅವರ ಆದ ನಂತರ ನಮ್ಮ ಯುವ ಅವರಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಮೊದಲ ಸಾಂಗಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರು ಸೇಮ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡ್ದಂಗೆ ಅನ್ನಿಸ್ತು ಗುರು. ಅದೇ ರೀತಿ ಈ ಸಾಂಗು ಕೂಡ ಒಂದು ದಾಖಲೆ ಮಟ್ಟದಲ್ಲೇ ವೇವ್ಸ್ಗಳನ್ನು ಪಡೆದು ಒಂದು ರೆಕಾರ್ಡ್ಗಳನ್ನು ಬರಿತಾ ಬರ್ತಾ ಇದೆ. ಬಿಡುಗಡೆ ಆದ ಮೊದಲೇ ದಿನಕ್ಕೆ ಬರೋಬ್ಬರಿ 2 ಮಿಲಿಯನ್ಗಿಂತಲೂ ಅಧಿಕವಾದ ವೀಕ್ಷಣೆ ಪಡೆದು, ಹಾಗೆ ಬರೋಬ್ಬರಿ 1 ಲಕ್ಷಕ್ಕಿಂತಲೂ ಅಧಿಕವಾದ ಲೈಕ್ಸ್ಗಳನ್ನು ಪಡೆದಂತಹ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಅಂತಲೇ ಹೇಳ್ಬೋದು. ಅದೇ ರೀತಿ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾದಿಂದ ಎರಡನೇ ಸಾಂಗ್ ರಿಲೀಸ್ ಡೇಟ್ ಯಾವಾಗಪ್ಪ ಅಂದರೆ, ಡೈರೆಕ್ಟರ್ ಸಂತೋಷ್ ಆನಂದ್ ರಾಮ್ ಅವರು ಹೇಳಿರೋ ಪ್ರಕಾರ ಯುವ ಸಿನಿಮಾದ ಎರಡನೇ ಸಾಂಗ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಆಗಿರುವಂತಹ ಮಾರ್ಚ್ 17ರಂದು ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾದಿಂದ ಎರಡನೇ ಸಾಂಗ್ ರಿಲೀಸ್ ಆಗ್ತಾ ಇದೆ. ಈ ಸಾಂಗಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರು ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಾಂಗ್ ಅಂತೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಖುದ್ದು ಡೈರೆಕ್ಟರ್ ಸಂತೋಷ್ ಆನಂದ್ ರಾಮ್ ಅವರೇ ಹೇಳಿದ್ದು. ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗ್ತಾ ಇದೆ ಗುರು. ಮಾರ್ಚ್ 29ಕ್ಕೆ ರಿಲೀಸ್ ಆಗ್ತಾ ಇರುವಂತಹ ಯುವ ಸಿನಿಮಾವು ಬೇರೆ ಲೆವೆಲ್ ಆಗಿ ಕ್ರೇಜ್ಗಳನ್ನು ಕ್ರಿಯೇಟನ್ನು ಮಾಡ್ತಾ ಇದ್ದು, ಯಾರೆಲ್ಲ ವೇಟಿಂಗನ್ನು ಮಾಡ್ತಾ ಇದ್ದೀರಾ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾಗೋಸ್ಕರ ಈ ಕೂಡಲೇ ಒಂದು ಕಮೆಂಟನ್ನು ಮಾಡ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೀಳಗಡೆ ಕಾಣ್ತಾ ಇರೋವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.